ರಾಜ್ಯದಲ್ಲಿ ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣ, ಪ್ರಭಾವಿ ರಾಜಕಾರಣಿಗಳಿಗೆ ಆಯೋಗದಿಂದ ನೋಟಿಸ್. ಪ್ರಕರಣದ ಕುರಿತು ಹೇಳಿಕೆ ನೀಡಿದ್ದವರಿಗೆ ನೋಟಿಸ್ ಕೊಡಲಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಬಸವರಾಜ ದಡೇಸಗೂರು, ಅಶ್ವತ್ಥ ನಾರಾಯಣ್ ಸಹೋದರನಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ. ಹಾಗಿದ್ರೆ ಈ ಪ್ರಭಾವಿ ರಾಜಕಾರಣಿಗಳು ವಿಚಾರಣೆಗೆ ಹಾಜರಾಗ್ತಾರಾ? ಜಸ್ಟಿಸ್ ವೀರಪ್ಪ ಆಯೋಗದಿಂದ ರಾಜಕಾರಣಿಗಳಿಗೆ ನೋಟಿಸ್. ಅಭ್ಯರ್ಥಿಗಳು ಕೊಟ್ಟ ಮಾಹಿತಿಯನ್ನ ಆಧರಿಸಿ ರಾಜಕಾರಣಿಗಳಿಗೆ ನೋಟಿಸ್ ಜಾರಿಯಾಗಿದೆ. ಜೊತೆಗೆ ಹಗರಣದ ಬಗ್ಗೆ ಹಲವು ಬಾರಿ ರಾಜಕಾರಣಿಗಳು ಹೇಳಿಕೆ ಕೊಟ್ಟಿದ್ದು, ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡಿ ಅಂತ ಖುದ್ದು ಆಯೋಗದಿಂದ ಈ ಪ್ರಭಾವಿ ರಾಜಕಾರಣಿಗಳಿಗೆ ನೋಟಿಸ್ ಜಾರಿಯಾಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ. ಹಾಗಿದ್ರೆ ಈ ಪ್ರಭಾವಿ ರಾಜಕಾರಣಿಗಳು ವಿಚಾರಣೆಗೆ ಹಾಜರಾಗ್ತಾರಾ? ಅಶ್ವತ್ಥ ನಾರಾಯಣ್ ಪರ ವಕೀಲರು ಆಯೋಗದ ಮುಂದೆ ಹಾಜರು. ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್. ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಭಾವಿ ರಾಜಕಾರಣಿಗಳಿಗೇನು ನೋಟಿಸ್ ಜಾರಿಯಾಗಿದೆ? ಈ ನೋಟಿಸ್ ಎಷ್ಟು ಪ್ರಮುಖ ಆಗುತ್ತೆ? ಜೊತೆಗೆ ಇವರು ನಿಜಕ್ಕೂ ಕೂಡ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆಯಾ? ಒಂದೊಮ್ಮೆ ಹಾಜರಾಗದಿದ್ರೆ ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ. ಪ್ರತಿಮಾ, ಪಿಎಸ್ಐ ಹಗರಣ ಕೇಳಿ ಬಂದ ಸಂದರ್ಭದಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳು ಇದರ ಹಿಂದೆ ಅವರಿದ್ದಾರೆ, ಇವರಿದ್ದಾರೆ, ಅದ್ರ ಬಗ್ಗೆ ನಮಗೆ ಮಾಹಿತಿಗಳಿದೆ, ಸಾಕ್ಷಿಗಳಿದೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸೊ ಅದಾದ ನಂತರ ರಾಜ್ಯ ಸರ್ಕಾರ ಆಗ ಸಿಐಡಿಗೆ ಪ್ರಕರಣವನ್ನು ವಹಿಸಿ ತನಿಖೆಯನ್ನು ಮಾಡಿಸುತ್ತೆ. ತನಿಖೆಯನ್ನು ಮಾಡಿದ ಸಂದರ್ಭದಲ್ಲಿ ಕೇವಲ ಅಭ್ಯರ್ಥಿಗಳು ಮತ್ತೆ ಆ ಒಂದು ನೇಮಕಾತಿಯಲ್ಲಿ ಇದ್ದಂತ ಅಧಿಕಾರಿಗಳು ಮಾತ್ರ ಭಾಗಿಯಾಗಿದ್ದಾರೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಅದಾದ ನಂತರ ಯಾವುದೇ ರಾಜಕಾರಣಿಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಸಾಕ್ಷಿಗಳು ಈ ಸಿಕ್ಕಿರ್ಲಿಲ್ಲ. ಆದ್ರೆ ಇದೀಗ ಅಂದ್ರೆ ಅದಾದ ನಂತರ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಈ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ಇದನ್ನ ಮರು ತನಿಖೆಯನ್ನು ಮಾಡಿಸ್ತೇವೆ ಅನ್ನುವಂತ ಒಂದು ಹೇಳಿಕೆಗಳನ್ನ ಕೂಡ ಕೊಡ್ತಿದ್ರು. ಹಾಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಒಂದು ನ್ಯಾಯಾಂಗ ಆಯೋಗವನ್ನು ರಚನೆ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಸಿಐಡಿ ತನಿಖೆ ಸರಿ ಇದೆಯಾ ಅಥವಾ ಇದ್ರ ಹಿಂದೆ ಮತ್ತೆ ಇನ್ನೇನೆಲ್ಲ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಆಯೋಗ ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಒಂದಷ್ಟು ಅಭ್ಯರ್ಥಿಗಳು ಮತ್ತೆ ಕೆಲವು ವಕೀಲರುಗಳು ಕೂಡ ನ್ಯಾಯಮೂರ್ತಿ ಜಸ್ಟಿಸ್ ವೀರಪ್ಪ ಅವರ ಮುಂದೆ ಹಾಜರಾದಂತ ಸಂದರ್ಭದಲ್ಲಿ ಇದರ ಹಿಂದೆ ಸಾಕಷ್ಟು ಜನರು ಕೈವಾಡಗಳಿದೆ, ಸಾಕಷ್ಟು ಜನರಿಗೆ ಹಣ ಹೋಗಿದೆ, ಈ ರೀತಿಯಾದಂತ ಹೇಳಿಕೆಗಳನ್ನ ಕೆಲವು ರಾಜಕಾರಣಿಗಳು ಮಾಧ್ಯಮಗಳ ಮುಂದೆ ಕೊಟ್ಟಿದ್ರು. ನಮ್ಮ ಬಳಿ ಸಾಕ್ಷಿಗಳಿದೆ ಅಂತ ಹೇಳ್ಕೊಂಡಿದ್ರು. ಹಾಗಾಗಿ ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡಿದ್ರೆ ಅಥವಾ ಅವರಿಂದ ಮಾಹಿತಿಯನ್ನ ಪಡ್ಕೊಂಡ್ರೆ ಅವರ ಬಳಿ ಇರುವಂತ ಸಾಕ್ಷಿಗಳನ್ನ ಪಡ್ಕೊಂಡಿದೆ ಆದ್ರಲ್ಲಿ ಈ ಒಂದು ಪ್ರಕರಣಕ್ಕೆ ಬೇರೆ ರೀತಿಯಾದಂತ ಆಯಾಮ ಸಿಗುತ್ತೆ, ಒಂದಷ್ಟು ಮಾಹಿತಿಗಳು ಇನ್ನೊಂದಷ್ಟು ಮಾಹಿತಿಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಹಾಗಾಗಿ ಜಸ್ಟಿಸ್ ವೀರಪ್ಪ ಅವರು ನಿನ್ನೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮತ್ತೆ ಅವರ ಸಹೋದರ ಅಲ್ಲದೆ ಮತ್ತೆ ಮಾಜಿ ಶಾಸಕ ಬಸವರಾಜ ದಡೇಸೂರು ಇಷ್ಟು ಜನರಿಗೆ ಕೂಡ ನೋಟಿಸ್ ಅನ್ನ ಕೊಡಲಾಗಿತ್ತು. ಅಂದ್ರೆ ಕೆಲವರಿಗೆ ನೋಟಿಸ್ ತಕ್ಷಣಕ್ಕೆ ತಲುಪಿದೆ, ಕೆಲವರಿಗೆ ನೋಟಿಸ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಈಗಾಗಲೇ ನೋಟಿಸ್ ತಲುಪಿದೆ ಅನ್ನುವಂಥ ಮಾಹಿತಿಯನ್ನ ಪಡ್ಕೊಂಡಂತ ಅಶ್ವಥ್ ನಾರಾಯಣ್ ಅವರು ವಕೀಲರನ್ನ ಕಳಿಸಿದ್ದಾರೆ. ಕಳಿಸಿ ಇನ್ನು ಕೆಲವರು ಬರಬಹುದು ಅಥವಾ ಖುದ್ದಾಗಿ ಆ ರಾಜಕಾರಣಿಗಳೇ ಬರ್ತಾರ ಅಥವಾ ವಕೀಲರುಗಳನ್ನ ಕಳಿಸಿ ಆ ಮೂಲಕ ಮಾಹಿತಿಗಳನ್ನ ಪಡ್ಕೊಳ್ಳುವಂತದ್ದು. ಮತ್ತೆ ಸದ್ಯಕ್ಕೆ ನಾವು ಏನ್ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಥಮಿಕ ಮಾಹಿತಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿರುವಂತದ್ದು. ಅಂದ್ರೆ ಈ ಪ್ರಕರಣವನ್ನ ಈ ಆಯಾಮವನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಕೂಡ ನೋಟಿಸ್ ಅನ್ನ ಕೊಡಲಾಗಿತ್ತು. ಅವರು ಅದಕ್ಕೆ ವಕೀಲರ ಮೂಲಕವೇ ಉತ್ತರವನ್ನ ಕೊಟ್ಟು ಅದನ್ನ ಏನು ಅಲ್ಲಿ ಮುಕ್ತಾಯ ಮಾಡಿದ್ರು. ಇದೇ ರೀತಿ ಈಗ ಆಯೋಗ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರಿಗೆ ಒಂದಿಷ್ಟು ನೋಟಿಸ್ ಕೊಟ್ಟಿರುವಂತದ್ದು, ಅವರೇ ಖುದ್ದಾಗಿ ಬರ್ತಾರ, ಅವ್ರ ಬಳಿ ನಿಜವಾಗ್ಲೂ ಸಾಕ್ಷಿಗಳು ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗಬೇಕಾಗಿರುವಂಥದ್ದು. ನಿಜಕ್ಕೂ ಇರೋದ್ರ ಸಾಕ್ಷಿಗಳು ಕೊಟ್ಟಿದ್ದೆ ಅದರಲ್ಲಿ ಪಿಎಸ್ಐ ಹಗರಣ ಮತ್ತೊಂದು ರೀತಿಯ ಮಜಲನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳು ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಇವತ್ತು ವಕೀಲರುಗಳನ್ನ ಕಳಿಸಿ ರಾಜಕಾರಣಿಗಳು ಈ ಒಂದು ನಾವು ಏನು ಅವ್ರ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ, ನಾವೇನು ಉತ್ತರವನ್ನು ಕೊಡಬೇಕು, ಆ ನಿಟ್ಟಿನ ಮಾಹಿತಿಯನ್ನು ಪಡ್ಕೊಳ್ಳುವಂತ ಕೆಲಸಗಳಾಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ನೋಟಿಸ್ ಅನ್ನು ಕೊಡಲಾಗಿತ್ತು, ಮತ್ತೆ ಈಗ ಅದು ನ್ಯಾಯಾಂಗ ಆಯೋಗ ಆದ್ರೂ ಕೂಡ ಒಂದು ರಾಜಕಾರಣಿಗಳಿಗೆ ನೋಟಿಸ್ ನೀಡಿ ಹೋಗಿರುವಂತದ್ದು ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳಿಗೆ ಕಾರಣ ಆಗ್ತಾ ಇರುವಂತದ್ದು. ಆದ್ರೆ ಇವತ್ತು ಯಾವ್ದೇ ರಾಜಕಾರಣಿಗಳು ಏನೋ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆಗಳು ಪ್ರಮುಖವಾಗಿ ನಾವು ನೋಡೋದಾದ್ರೆ ಈ ರಾಜಕಾರಣಿಗಳಿಗೆ ನೋಟಿಸ್ ಹೋಗಿರೋದು, ಇವರು ಅದ್ರ ಬಗ್ಗೆ ಮಾತನಾಡಿದ್ರು, ಸಾಕ್ಷ್ಯ ಇದೆ ಅಂತ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕ, ಅಥವಾ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಅಭ್ಯರ್ಥಿಗಳಿಂದ ಏನಾದ್ರೂ ಮಾಹಿತಿಗಳು ಹೊರಬಿದ್ದಂತಹ ಹಿನ್ನೆಲೆಯಲ್ಲಿ ಏನಾದ್ರೂ ಅವರಿಗೆ ನೋಟಿಸ್ ಹೋಗಿರುವಂತದ್ದ? ನೋಟಿಸ್ ಹೇಳ್ತಿರೋದೇನು? ನೀವೇನ್ ಹೇಳಿಕೆ ಕೊಟ್ಟಿದ್ರೆ ಅದಕ್ಕೆ ಸ್ಪಷ್ಟನೆ ಕೊಡಿ ಅಂತಲ್ಲ.
ಪ್ರತಿಮಾ, ಈ ಸದ್ಯಕ್ಕೆ ನಮಗೆ ಸಿಗ್ತಾವಂತ ಮಾಹಿತಿ ಪ್ರಕಾರ ಮಾಧ್ಯಮಗಳ ಮುಂದೆ ಇವರು ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಈ ಬಗ್ಗೆ ಯಾರೆಲ್ಲ ಬೇರೆ ಬೇರೆಯವರೆಲ್ಲ ಭಾಗಿಯಾಗಿದ್ದಾರೆ, ಕೋಟ್ಯಾಂತರ ಹಣವನ್ನು ಪಡ್ಕೊಂಡಿದ್ದಾರೆ ಅವರು ಇವರು ಅನ್ನುವಂಥದ್ದು ಹೆಸರುಗಳನ್ನ ಕೂಡ ಹೇಳಿದ್ರು. ಹಾಗಾಗಿ ಅದಕ್ಕೆ ಮಾಹಿತಿಯನ್ನ ಕೊಡಿ ಅಂತೇಳಿ ಕೇಳಿದ್ವಿ ಅನ್ನುವಂಥದ್ದನ್ನ ಆಯೋಗಗಳ ಮೂಲಗಳು ಹೇಳ್ತಾ ಇದೆ. ಇನ್ನೊಂದು ಸೂಕ್ಷ್ಮ ಗಮನಿಸಬೇಕಾದ್ರೆ ಬಸವರಾಜ್ ದಡಸೂಗೂರು ಏನಿದ್ದಾರೆ ಅವರು ಕೂಡ ಅಭ್ಯರ್ಥಿಗಳಿಂದ ಹಣವನ್ನ ಪಡೆದು ಇದರಲ್ಲಿ ಭಾಗಿಯಾಗಿರುವಂತಹ ಆರೋಪ ಕೇಳಿ ಬಂದಿತ್ತು. ಆದ್ರೆ ವಿಚಾರಣೆ ತನಿಖೆ ಸಂದರ್ಭದಲ್ಲಿ ಅವರೇನು ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಅವ್ರ ಮೇಲೂ ಆರೋಪ ಇತ್ತು, ಮತ್ತೆ ಅಶ್ವಥ್ ನಾರಾಯಣ್ ಅವರ ಸಹೋದರರ ಮೇಲೆ ಕೂಡ ಅವರ ಏನು ಮಾಗಡಿಯ ಕೆಲವು ಅಭ್ಯರ್ಥಿಗಳು ಆಯ್ಕೆಯಾದ ಸಂದರ್ಭದಲ್ಲಿ ಇವ್ರಿಗೂ ಎಲ್ಲೊಂದ್ ಕಡೆ ಕನೆಕ್ಟ್ ಆಗುವಂತಹ ಅಶ್ವಥ್ ನಾರಾಯಣ್ ಮತ್ತು ಅವ್ರ ಸಹೋದರರಿಗೆ ಏನು ಕನೆಕ್ಟ್ ಮಾಡುವಂತಹ ಕೆಲಸಗಳಾಯ್ತು. ಹಾಗಾಗಿ ಒಂದ್ ಕಡೆ ಅವರು ಅದು ಸ್ಪಷ್ಟನೆ ಕೊಡುವಂತಹ ಕೆಲಸಗಳಾಯ್ತು. ಹಾಗಾಗಿ ಈಗ ನಮಗೆ ಆಯೋಗದ ಮೂಲಗಳು ಹೇಳ್ತಾ ಇರುವಂತದ್ರೆ ನಿಮ್ಮ ಬಳಿ ಏನಾದ್ರೂ ಮಾಹಿತಿಗಳಿದ್ರೆ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡುವಂತದ್ದು ಮತ್ತೆ ಬೇರೆ ಬೇರೆ ಸಾಕ್ಷಿಗಳಿದ್ರೆ ಅದನ್ನ ಕೊಡಿ ಅಂತೇಳಿ ನಾವು ನೋಟಿಸ್ ಅನ್ನ ಕೊಟ್ಟಿದ್ವಿ ಅಂತ ಹೇಳುವಂತದ್ದು. ಆದ್ರೆ ಕೆಲವರು ನೋಡಿದ್ರೆ ಅದ್ರಲ್ಲ ಒಂದ್ ಕಡೆ ಈ ಹಗರಣದ ಸುಳಿಯಲ್ಲಿ ಸಿಕ್ಕಿಕೊಂಡವರೇ ಆಗಿರುವಂತದ್ದು. ಹಾಗಾಗಿ ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಅವರು ಏನು ಮಾಹಿತಿಗಳನ್ನ ಕೇಳ್ತಾರೆ, ಏನ್ ಕೊಡ್ತಾರೆ, ಅಥವಾ ಇವ್ರು ಅಷ್ಟೇ ಅಲ್ಲದೆ ಇನ್ನು ಯಾರಾದ್ರೂ ಇದರಲ್ಲಿ ಭಾಗಿಯಾಗಿರೋ ನಿಟ್ಟಿನಲ್ಲಿ ಏನಾದ್ರೂ ಮಾಹಿತಿಗಳು ಹೊರಗಡೆ ಬಂದಿದೆ ಅದರಲ್ಲಿ ಈ ಒಂದು ತನಿಖೆಯ ಒಂದು ದಿಕ್ಕು ಮತ್ತೆ ಬದಲಾಗುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಅಶ್ವಥ್ ನಾರಾಯಣ್ ಪರ ವಕೀಲರಿಗಾಗಲೇ ಆಯೋಗದ ಮುಂದೆ ಬಂದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಜಸ್ಟಿಸ್ ವೀರಪ್ಪ ಅವ್ರನ್ನ ಭೇಟಿ ಮಾಡಿ ಮಾಹಿತಿಯನ್ನು ಕೊಡಲಿದ್ದಾರೆ. ಇನ್ನು ಉಳಿದವರು ಬರ್ತಾರಾ ಇಲ್ಲಿ ಒಂದನ್ನು ಕಾದು ನೋಡಬೇಕಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.